ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆಯಾ? ಸೊ ಕಸ ಎತ್ತುವಂತಹ ಆಟೋಗಳನ್ನು ಈಗಾಗಲೇ ಖರೀದಿ ಮಾಡಿದ್ದಾಯಿತು, ಅದನ್ನು ಇದೀಗ ನಗರದ ಸುತ್ತ ಓಡಾಡ್ತಾ ಇದ್ದಾವೆ, ಎಲ್ಲ ವಾರ್ಡ್ಗಳಲ್ಲಿ ಕೂಡ ಆಟೋಗಳು ಓಡಾಡ್ತಾ ಇದ್ದಾವೆ. ಆದರೆ ಈ ಒಂದು ಟಿಪ್ಪರ್ ಖರೀದಿಯಲ್ಲಿ ಗೋಲ್ಮಾಲ್ ಏನಾದರೂ ನಡೆದಿದೆಯಾ ಅನ್ನೋದ್ರ ಬಗ್ಗೆ ದಾಖಲೆ ಸಮೇತ ಬಿಡುಗಡೆಯಾಗಿದೆ ದಾಖಲೆಗಳು. ಸೊ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರದ ವಾಸನೆ ಕಂಡು ಬರ್ತಾ ಇದೆ. ಕಸ ಸಾಗಿಸುವ ಆಟೋ ಟಿಪ್ಪರ್ ಖರೀದಿಯಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಲಾಗಿದೆ. 93 ಆಟೋ ಟಿಪ್ಪರ್ಗಳನ್ನು ಖರೀದಿ ಮಾಡಲಾಗಿದೆ. ಏಸ್, ಟಾಟಾ ಏಸ್ ಅಂತ ಹೇಳ್ತಾರೆ, ಆ ವಾಹನಗಳನ್ನು ಖರೀದಿ ಮಾಡಿದ್ದಾರೆ 93 ಆಟೋ ಟಿಪ್ಪರ್ಗಳು. 6 ಕೋಟಿ ರೂಪಾಯಿ ವೆಚ್ಚ ಅದಕ್ಕಾಗಿರುವಂಥದ್ದು. 6 ಕೋಟಿ ರೂಪಾಯಿ 93 ಆ ಒಂದು ಆಟೋಗಳಿಗೆ, ಕಸ ಸಾಗಿಸುವಂತಹ ಮಿನಿ ಟಿಪ್ಪರ್ಗಳು. ರಸ್ತೆಗೆ ಇಳಿದಂತಹ ಮೂರೇ ತಿಂಗಳಲ್ಲಿ ಈಗ ಸಾಲು ಸಾಲಾಗಿ ಈ ಟಿಪ್ಪರ್ಗಳು ಗ್ಯಾರೇಜ್ ಸೇರಿಕೊಳ್ತಾ ಇದ್ದಾವೆ. ರೋಗಗ್ರಸ್ತವಾಗಿ ಗ್ಯಾರೇಜ್ ಸೇರಿಕೊಳ್ತಾ ಇದ್ದಾವೆ. ಆಲ್ ಟೈಮ್ ಅದನ್ನು ಸರ್ವಿಸ್ ಮಾಡಿಸ್ಬೇಕಾಗುತ್ತೆ. 3 ತಿಂಗಳಿಗೆ ಒಂದಷ್ಟು ಕಿಲೋಮೀಟರ್ ಆದಮೇಲೆ ಅವನ್ನ ಮೇಂಟೆನೆನ್ಸ್ ಮಾಡಬೇಕಾಗತ್ತೆ. ಆದರೆ ಈಗ ಗ್ಯಾರೇಜ್ಗೆ ಸೇರ್ತಾ ಇರುವಂಥವು ರಿಪೇರಿಗೆ. ಹಳೆ ಗಾಡಿಗೆ ಹೊಸ ಪೇಂಟ್ ಮಾಡಿ ಏನಾದರೂ ಭ್ರಷ್ಟಾಚಾರ ಮಾಡಿದ್ರಾ ಅಂತ. ಈಗಾಗಲೇ ಈ ಹಿಂದೆ ಕೂಡ 3 ತಿಂಗಳ ಹಿಂದೆ ಇವನ್ನ ತಂದು ತುಂಬ ದಿನ ಆಗಿತ್ತು. ಅದನ್ನು ಕೂಡ ಪ್ರಗತಿ ಟಿವಿ ವರದಿ ಮಾಡಿದ್ವಿ. ಮಳೆಯಲ್ಲಿ ನೆನೀತಾ ಇದ್ದಾವೆ ಕಬ್ಬಿಣ ಅದರಲ್ಲಿರುವಂತಹ ಆಟೋಗಳು. ಸೊ ಏನು ನೋಡ್ತಾ ಇದ್ದೀರಿ, ಏಸ್ ವಾಹನಗಳು ಮಳೆಯಲ್ಲಿ ನೆಂದು ತೊಪ್ಪೆ ಆಗ್ತಾ ಇದ್ದಾವೆ, ತುಕ್ಕು ಹಿಡಿತಾ ಇದ್ದಾವೆ ಅಂತ. ಅಷ್ಟು ಬೇಗ ತುಕ್ಕು ಹಿಡಿಯಲ್ಲ, ಆದರೆ ಸುಖಾಸುಮ್ಮನೆ ನಿಲ್ಲಿಸಿದ್ರೆ ಎಂಥ ಗಾಡಿನೂ 2 ದಿನಕ್ಕೆ ಸ್ಟಾರ್ಟ್ ಆಗೋದೇ ಇಲ್ಲ. ಅದರಲ್ಲೂ ಇವೆಲ್ಲವೂ ಡೀಸೆಲ್ ಇಂಜಿನ್ಗಳು. ಸೊ ಹಾಗಿದ್ದಾಗ ಈಗ 3 ತಿಂಗಳಾಯಿತು ಚೆನ್ನಾಗಿ ಸರ್ವಿಸ್ ಕೊಟ್ಟು, ಆದರೆ ಈಗ ಗ್ಯಾರೇಜ್ ಸೇರ್ತಾ ಇದ್ದಾವೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಮೂಲೆ ಗುಂಪಾಗ್ತಾ ಇದ್ದಾವ ಅಂತ. ಹೊಸ ಟಿಪ್ಪರನ್ನು 4-5 ತಿಂಗಳಲ್ಲಿ ನಿಲ್ಲಿಸಿ ತುಕ್ಕು ಹಿಡಿಸಿದರು ಅಧಿಕಾರಿಗಳು. ಅವನ್ನ ತಂದು ತುಂಬ ದಿನ ಆಗಿತ್ತು, ಆ ನಂತರ ಅವನ್ನ ರಿಲೀಸ್ ಮಾಡಿರಲಿಲ್ಲ. ಯಾವಾಗ ಪ್ರಗತಿ ಟಿವಿಯಲ್ಲಿ ವರದಿ ಪ್ರಸಾರ ಆಯಿತು ಅದರ ನಂತರ ಕೆಲ ದಿನಗಳ ನಂತರನೇ ಅವು ರಸ್ತೆಗಿಳಿದ್ವು. ವಾರ್ಡ್ಗಳ ಸ್ವಚ್ಛತೆಗೆ, ತುಮಕೂರು ಮಹಾನಗರದ ಸ್ವಚ್ಛತೆಗೆ ಕೆಲಸವನ್ನು ಶುರು ಮಾಡಿದ್ವು, ಈಗಲೂ ಮಾಡ್ತಾ ಇದ್ದಾವೆ. ಬೆಳಗ್ಗೆ ಎದ್ದಾಗ ತುಮಕೂರಿಗರಿಗೆ ಒಂದು ವೇಕಪ್ ಕಾಲ್, ಗುಡ್ ಮಾರ್ನಿಂಗ್ ಹೇಳೋದು ನಮ್ಮ ತುಮಕೂರು ಮಹಾನಗರ ಪಾಲಿಕೆಯ ಸ್ನೇಹಿತರುಗಳು, ಪೌರ ಕಾರ್ಮಿಕರು. ಸೊ ಆದರೆ ಈಗ ಜಿ ಎಸ್ ಬಸವರಾಜ್ ಅಂತ ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆಯ ಅಧ್ಯಕ್ಷ ಆರೋಪ ಮಾಡ್ತಾ ಇದ್ದಾರೆ. ದಾಖಲೆ ಸಮೇತ ಅಕ್ರಮದ ಸತ್ಯಾಸತ್ಯತೆಯ ಬಗ್ಗೆ ಲೋಕಾಯುಕ್ತ ತನಿಖೆಗೆ ಆಗ್ರಹ ಪಡಿಸಿದ್ದಾರೆ. ಒಂದೇ ವಾಹನವನ್ನು 2 ಬಾರಿ RTO ಕಚೇರಿಯಲ್ಲಿ ನೋಂದಣಿ ಮಾಡಿಸಿದ್ದಾರಂತೆ, ದಾಖಲೆ ಬಿಡುಗಡೆ ಮಾಡಿದ್ದಾರೆ ಈ ಬಗ್ಗೆ. ಒಂದೇ ವಾಹನವನ್ನು 2 ಬಾರಿ RTO ಕಚೇರಿಯಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅಂತ ಏನು ಹೇಳಿದ್ದಾರೆ ನೋಡೋಣ. ತುಮಕೂರು ಮಹಾನಗರ ಪಾಲಿಕೆಗೆ ತ್ಯಾಜ್ಯ ವಿಲೇವಾರಿಗಾಗಿ ಇತ್ತೀಚೆಗೆ 93 ಟಾಟಾ ಟಿಪ್ಪರ್ ಗಾಡಿಗಳನ್ನು ಖರೀದಿ ಮಾಡ್ತಾರೆ. ಅದು
ವೆಚ್ಚ ಬಂದು 6,13,00,000. ಟೆಂಡರ್ ಕರಿಬೇಕಂತ ಹೇಳಿದ್ರೆ ಅದು ನಿಯಮ ಇದೆ, ಸರ್ಕಾರಿ ನಿಯಮ ಇದೆ. ಕನಿಷ್ಠ 3 ಕಂಪನಿಗಳದ್ದು ಟೆಂಡರ್ ಕರಿಬೇಕಾಗಿತ್ತು. ಕೇವಲ ಟಾಟಾ ಕಂಪನಿಯ ಟೆಂಡರ್ ಮಾತ್ರ ಇವರು ಕರೆದಿದ್ದಾರೆ. ಮತ್ತೆ ಟೆಂಡರ್ ಕರೆದ್ಮೇಲೆ ಇವರು ದರಪಟ್ಟಿಯನ್ನ ಅನುಮೋದನೆ ಮಾಡ್ತಾರೆ. ದರಪಟ್ಟಿಯನ್ನು ಅನುಮೋದನೆ ಮಾಡಿದ ಟೈಮ್ನಲ್ಲಿ ಜಂಪ್ ಪೋರ್ಟ್ನಲ್ಲಿ ಇವರು ತಗೊಂತಾರೆ, ಕೊಟೇಶನ್ ಅನ್ನು ತಗೋತಾರೆ. ಆ ಜಂಪ್ ಪೋರ್ಟ್ನಲ್ಲಿ ಕೊಟೇಶನ್ ತಗೊಂಡಿರುವಂತದ್ದು 6,59,000 ಒಂದು ವೆಹಿಕಲ್ ಡೀಸೆಲ್ಗೆ ಅಂತೇಳಿ ಕೊಟೇಶನ್ ತಗೊಂಡಿದ್ದಾರೆ. 6,59,000 ಅಂತೇಳಿ ಡೀಸೆಲ್ಗೆ ಅಂತೇಳಿ ಕೊಟೇಶನ್ ತಗೊಳ್ತಾರೆ. ಮತ್ತೆ ದರಪಟ್ಟಿ ಇವರು ಅನುಮೋದನೆ ಮಾಡೋ ಟೈಮ್ನಲ್ಲಿ ಆ ಡೀಸೆಲ್ ಅನ್ನೋದ್ರ ಮೇಲೆ ಕೈನಲ್ಲಿ ಪೆಟ್ರೋಲ್ ಅಂತೇಳಿ ವೈಟ್ ಲೈಟ್ ಹಾಕಿ ಅದನ್ನ ಅಡಿಸಿ ಡೀಸೆಲ್ ಮೇಲೆ ಪೆಟ್ರೋಲ್ ಅಂತೇಳಿ ಬರೆಯುವಂತ ಪ್ರಯತ್ನ ಮಾಡ್ತಾರೆ ಕೈನಲ್ಲಿ. ಡೀಸೆಲ್ಗೂ ಪೆಟ್ರೋಲ್ಗೂ ಇರುವಂತ ಶೋರೂಮಿನ ದರದ ವ್ಯತ್ಯಾಸ 1,20,000. 1,20,000 93 ವೆಹಿಕಲ್ಗೆ ಎಷ್ಟಾಗ್ಬೋದು ಅನ್ನೋದನ್ನು ನಿರೀಕ್ಷೆ ಮಾಡಿ. ಮತ್ತೆ ಇವರು ಬರೀ ಈ ಟ್ಯಾಂಪರಿಂಗ್ ಬರೀ ಡಾಕ್ಯುಮೆಂಟ್ಸ್ ಮಾತ್ರ ಮಾಡಲ್ಲ, ಇಲ್ಲಿಯ ಮಹಾನಗರ ಪಾಲಿಕೆಯ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ AEE ಮತ್ತೆ ಸೂಪರಿಟೆಂಡೆಂಟ್ ಇಂಜಿನಿಯರ್ ಸಹಿಯನ್ನು ಕೂಡ ಇವರು ಟ್ಯಾಂಪರ್ ಮಾಡ್ತಾರೆ. ಆ ಟ್ಯಾಂಪರ್ ಮಾಡಿರುವಂತ ಡಾಕ್ಯುಮೆಂಟ್ಸ್ ಕೂಡ ನಮಗೆ ಇವರೇ ಕೊಟ್ಟಿದ್ದಾರೆ. ಆ ಟ್ಯಾಂಪರ್ ಆಗಿರುವಂತ ಡಾಕ್ಯುಮೆಂಟ್ಸ್ ಕೂಡ ಇಲ್ಲಿ ಮಾಧ್ಯಮದಲ್ಲೇ ನಾನು ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಅದು ಲಭ್ಯ ಇದೆ. ಕೇವಲ ಡಾಕ್ಯುಮೆಂಟ್ಸ್ ಮಾತ್ರ ಇವರು ಫ್ರಾಡ್ ಮಾಡಲ್ಲ, ಮತ್ತೆ ಅಧಿಕಾರಿಗಳು ಸಹಿ ಕೂಡ ಒಂದು ತಿರುಚುವಂಥದ್ದು ಮತ್ತೆ ಇವರೇ ಸಹಿ ಮಾಡುವಂತ ಪ್ರಯತ್ನ ಮಾಡ್ತಾರೆ ಅನ್ನೋದಕ್ಕೆ ಇದು ದಾಖಲೆಗಳು. ಇದೆಲ್ಲದಕ್ಕೂ ಮುಖ್ಯವಾಗಿ ಈ ವೆಹಿಕಲ್ ನೋಂದಣಿ ಆದ ನಂತರ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಈ ಗಾಡಿಗಳೇ ಬರಲ್ಲ. ಆದರೂ ಕೂಡ ಗಾಡಿಗಳು ಬರದಲ್ಲೇ ಇದ್ರೂ ಕೂಡ ಎಲ್ಲೋ ವಾಹನಗಳಿದ್ರೆ ಇದ್ದಾಗಲೂ ಕೂಡ ಈ ವಾಹನಕ್ಕೆ ಹಣವನ್ನು ಬಿಡುಗಡೆ ಮಾಡಬಹುದು ಅಂತ ಹೇಳಿಬಿಟ್ಟು ಇವ್ರು ನೋಟ್ಸಿಗೆ ಬರೀತಾರೆ. ಸಂಪೂರ್ಣವಾಗಿ ಪೇಮೆಂಟ್ ಮಾಡಬಹುದು ಅನ್ನೋದಕ್ಕೆ ದಾಖಲೆ ಕೊಡ್ತಾರೆ, ಬರೀತಾರೆ, ನೋಟ್ಸಿಗೆ ಬರೀತಾರೆ ರಿಲೀಸ್ ಮಾಡಬಹುದು ಅಂತ ಹೇಳಿ. ಮತ್ತೆ ಬಂದಂತ ಡಾಕ್ಟ್ರು ಹೊಸ ಆರೋಗ್ಯಾಧಿಕಾರಿ ಈ ಸರಬರಾಜೆ ಆಗಿಲ್ಲ ಈ ವೆಹಿಕಲ್, ಹೆಂಗೆ ನೀವು ಇದನ್ನ ಅಮೌಂಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅವ್ರು ಬರೆದ ನಂತರ ಈ ಪ್ರಕರಣಕ್ಕೆ ತಿರುವು ಸಿಗುತ್ತೆ. ಹಾಗಾಗಿ ಈ ಪ್ರಕರಣ ಸುಮಾರು ಈ ಜಿಲ್ಲಾಧಿಕಾರಿಗಳು ಮತ್ತು DMA ಅವರ ಅನುಮೋದನೆಯೊಂದಿಗೆ ಈ ಪ್ರಕರಣ ಈ ಟೆಂಡರ್ ಅನುಮೋದನೆ ಆಗಿದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು, ಮತ್ತು ಈ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು, ಮತ್ತು ಈ ಎಲ್ಲದ ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ತಾಂತ್ರಿಕ ಶಾಖೆ ಅಧಿಕಾರಿಗಳು ಮತ್ತು ಹಿಂದಿನ ಆಯುಕ್ತರು ಹಾಗೂ ಆರೋಗ್ಯ ಶಾಖೆಯ ಎಲ್ಲ ಸಂಬಂಧಿತ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕಬೇಕು ಅನ್ನುವಂಥದ್ದು ನಮ್ಮ ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆಯ ಒತ್ತಾಯ ಕೂಡ ಇದೆ. ಹಾಗಾಗಿ ಸಾರ್ವಜನಿಕರಿಗೆ ವಿನಂತಿ ಅಂತ ಹೇಳಿದ್ರೆ, ಯಾವುದೇ ಈ ರೀತಿ ಭ್ರಷ್ಟಾಚಾರಗಳ ದಾಖಲೆ ಸಮೇತ ಸಿಕ್ಕರೆ ಸಾರ್ವಜನಿಕರು ಈ ಮಾಹಿತಿಯನ್ನು ಕೊಟ್ಟರೆ ಇದ್ರ ಈ ಭ್ರಷ್ಟಾಚಾರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ, ಮತ್ತು ಇದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ತೀವಿ ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಲ್ಲಿ ವಿನಂತಿ ಕೂಡ ಮಾಡ್ತೀನಿ. ಮುಖ್ಯವಾಗಿ ಏನಂತ ಹೇಳಿದ್ರೆ, ಹೊಸ ಗಾಡಿಗಳು ಶೋರೂಮ್ನಿಂದ ಹೊರಗಡೆ ಬಂದಿರುವಂಥ ಇನ್ನೂ 2 ತಿಂಗಳು ಆಗಿಲ್ಲ, ರಸ್ತೆ ಮೇಲೆ ಹೋಗೋ ಗಾಡಿ ಈಗಾಗಲೇ ರಿಪೇರಿಗೋಸ್ಕರ ಅದು ಗ್ಯಾರೇಜ್ ಹೋಗಿದ್ದಾವೆ ಅನ್ನುವಂಥ ಮಾಹಿತಿ ಬಹಳ ಆಘಾತಕಾರಿ. ಈ ವಿಚಾರಗಳನ್ನೆಲ್ಲ ಗಮನಿಸಿದ್ರೆ ಮಹಾನಗರ ಪಾಲಿಕೆಗೆ ಹೊಸ ಗಾಡಿ ಬಂದಿದೆಯೋ ಅಥವಾ ಹಳೆ ಗಾಡಿಗಳನ್ನೇ ಪೇಂಟ್ ಮಾಡಿ ಕಳಿಸಿದಾರ ತಂದು ಕೊಟ್ಟಿದಾರ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಮತ್ತೆ ಈ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಏನಿದೆ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಗು ಮತ್ತೆ ಸ್ಪೆಸಿಮನ್ ಶೋರೂಮ್ ಸ್ಪೆಸಿಮನ್ಗು ತಾಳೆ ಹಾಕ್ತಾ ಇಲ್ಲ. ಹಾಗಾಗಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿರೋನು ಕೂಡ ಈ ಪ್ರಕರಣದಲ್ಲಿ ಆರೋಪಿ ಮಾಡಬೇಕು ಅನ್ನುವಂಥದ್ದು ನಾನು ನನ್ನ ಜಿಲ್ಲಾಧಿಕಾರಿಗಳಲ್ಲಿ ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ. ಅಕ್ರಮದ ಸತ್ಯಾಸತ್ಯತೆ ಲೋಕಾಯುಕ್ತ ತನಿಖೆಗೆ ಒತ್ತಾಯಿಸಿದ್ದಾರೆ GS ಬಸವರಾಜು, ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆಯ ಅಧ್ಯಕ್ಷ. ಈಗ ಸ್ವತಃ ಇದೀಗ GS ಬಸವರಾಜ್ ಹೇಳಿದ್ದನ್ನು ಕೇಳಿಸ್ಕೊಂಡ್ರಿ. ತುಮಕೂರಿನ ಮಹಾನಗರ ಪಾಲಿಕೆ ಆಯುಕ್ತರು ಯೋಗಾನಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಪ್ರಗತಿ ಟಿವಿಯಿಂದ. ನಮಸ್ತೆ ಹೇಳಿ. ಸರ್ ಈಗ ಈ ಹಿಂದೆ ಒಂದು 3-4 ತಿಂಗಳ ಹಿಂದೆ ಕಸ ಸಾಗಿಸೋದಕ್ಕೆ ಪೌರ ಕಾರ್ಮಿಕರಿಗೆ ಮತ್ತು ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದಷ್ಟು ಟಿಪ್ಪರ್ ಲಾರಿಗಳನ್ನ TATA AIS ಲಾರಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಹೌದು ಸರ್, ಸುಮಾರು 93 ಆಟೋ ಟಿಪ್ಪರ್ಗಳು 6 ಕೋಟಿ ರೂಪಾಯಿ ವೆಚ್ಚ.
ಆದ್ರೆ ಈಗ ಅವು ಗ್ಯಾರೇಜ್ ಸೇರಿರುವಂತದ್ದು ನಿಯಮಿತ ಸರ್ವಿಸ್ಗ ಅಥವಾ ಕೆಟ್ಟು ಮೂಲೆ ಗುಂಪಾಗ್ತಾ ಇದ್ದಾವ ಹೇಗೆ ಅಂತ? ಇಲ್ಲ ಇಲ್ಲ, ಒಂದು ಆಟೋ ಡಿಪ್ಪರ್ ಮಾತ್ರ ರಿಪೇರಿ ವರ್ಕ್ ಇತ್ತು, ಅದನ್ನ ಕನ್ಸರ್ಟ್ ಇವ್ರಿಗೆ ಯಾರೋ ಟಾಟಾ ಮೋಟಾರ್ಸ್ ಅವ್ರಿಗೆ ಕಳಿಸಿದೆ. ಅದು ಏನಿದೆ ಮೇಂಟೆನೆನ್ಸ್ ಪೀರಿಯಡ್ ಏನಿದೆ ಅದು ಮಾಡ್ಕೊಡ್ತಾರೆ, ಅದ್ರದ್ದೇನು ಇಶ್ಯೂಸ್ ಇಲ್ಲ. ಮತ್ತೆ ಬೇರೆ ಇನ್ನ ಇವತ್ತು ಬಂದಿದ್ದ ಎಲ್ಲ ಇದ್ರಲ್ಲೆಲ್ಲ ಬಂದಿದ್ದ ಪ್ರಕಾರ ನಮ್ಮ ಇವರು ಒಂದು ನನಗೂ ಸಹ ಒಂದು ದೂರನ್ನು ಕಳಿಸಿದ್ದಾರೆ, ಅದನ್ನೆಲ್ಲ ಪರಿಶೀಲನೆ ಮಾಡ್ಲಿಕ್ಕೆ ನಾನು ದೂರಿನಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಸರ್? ದೂರಿನಲ್ಲಿ ಆಟೋ ಖರೀದಿನಲ್ಲೇ ಅವ್ಯವಹಾರ ಆಗಿದೆ ಅಂತ ಹೇಳಿ ಸಲ್ಲಿಸಿದ್ದಾರೆ. ಸರಿನಾ? ಓಕೆ. ಆ ಪತ್ರದ ಮೇಲೆ ನಾವು ನಮ್ಮ ಮಹಾನಗರ ಪಾಲಿಕೆ ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಮತ್ತೆ ಡಿ ಯು ಡಿ ಸಿ ನಲ್ಲಿ ಇರತಕ್ಕಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ನ ಎಲ್ಲ ಒಂದು ತಂಡ ರಚನೆ ಮಾಡಿ ಏನು ಕಡತಾ ಇದೆ, ಕಡತದಲ್ಲಿ ಪ್ರೊಸೀಜರ್ಸ್ ಏನಿದೆ ಆ ಪ್ರಕಾರವಾಗಿ ಎಲ್ಲ ಪರಿಶೀಲನೆ ಮಾಡಿ ವರದಿ ನೀಡಲಿಕ್ಕೆ ಹೇಳಿದ್ದೀನಿ. ಓಕೆ. ಆ ವರದಿ ಬಂದ ನಂತರ ನಾನು ನಮ್ಮ ಮೇಲಧಿಕಾರಿಗಳಿಗೆ ಏನು ದಾಖಲೆ ಏನು ಕೊಟ್ಟಿದ್ದಾರೆ ನೋಡಿದ್ರ ದಾಖಲೆಗಳನ್ನ? ಏನಾದ್ರು ಯಾವುದು ನನಗೆ ದಾಖಲೆಗಳು ಏನು ಬಂದಿಲ್ಲ, ಕೇವಲ ಒಂದು ಲೆಟರ್ ಮಾತ್ರ ತಿಳಿಸಿದ್ದಾರೆ. ಓಕೆ. ಈಗ ಅವರು ಹೇಳಿರೋ ಪ್ರಕಾರ ನೋಡಿ, ಒಂದೇ ವಾಹನವನ್ನ ಎರಡೆರಡು ಬಾರಿ ಆರ್ ಟಿ ಓ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ಅಂತ. ಅದೇ ಆ ಪ್ರೊಸೀಜರ್ಸ್ ಎಲ್ಲ ನಮ್ಮ ಏನ್ ಟೆಕ್ನಿಕಲ್ ಟೀಮ್ ಇದೆ ಅದನ್ನ ವೆರಿಫೈ ಮಾಡಿ ಏನ್ ದೂರಲ್ಲಿ ಉಲ್ಲೇಖ ಮಾಡಿದ್ದಾರೆ, ಅದನ್ನೆಲ್ಲ ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ ನಮ್ಮ ಹೊರಗಡೆ ಇಲಾಖೆಯಿಂದ ಸಹ ನಾನು ತಂಡ ರಚನೆ ಮಾಡಿದ್ನಿ, ತಂಡದಲ್ಲಿ ಸೇರ್ತಿದ್ದೀನಿ ಎಕ್ಸಿಟ್ ಇಂಜಿನಿಯರ್ಸ್ ನ. ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ವರದಿ ತಗೋಬೇಕು, ಆ ವರದಿ ನೀಡಿದ ನಂತರ ನಾನು ರಿಪ್ಲೈ ಮಾಡ್ತೀನಿ. ಓಕೆ ಓಕೆ, ಧನ್ಯವಾದ ಯುವಾನಂದ್ ಅವರೇ ಪ್ರಗತಿ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಎಸ್, ನೋಡಿದ್ರಿ 93 ಟಿಪ್ಪರ್ ಮಿನಿ ಟಿಪ್ಪರ್ಗಳು ಇದೀಗ ಅಕ್ರಮದ ವಾಸನೆ ಈಗ ಹೊರಗಡೆ ಬರ್ತಾ ಇದೆ. ದಾಖಲೆ ಬಿಡುಗಡೆ ಮಾಡಿದ್ದಾರೆ ರಾಷ್ಟ್ರೀಯ ಮಾನವ ಪರಿಸರದ ಸಂರಕ್ಷಣಾ ಪಡೆ ಅಧ್ಯಕ್ಷ ಜಿ ಎಸ್ ಬಸವರಾಜು. ಯೋಗಾನಂದ ಅವರು ಕೂಡ ಮಾತನಾಡಿದ್ರು, ಮಹಾನಗರ ಪಾಲಿಕೆ ಕಮಿಷನರ್. ಕೆಲವೇ ತಿಂಗಳ ಹಿಂದಷ್ಟೇ ಬಿಡುಗಡೆ ಆದಂತಹವು ರಸ್ತೆಗಿಳಿದಂತಹ ಕಸ ಸಾಗಿಸುವಂತಹ ಈ ವೆಹಿಕಲ್ಸು 3 ತಿಂಗಳಲ್ಲಿ ಇದೀಗ ಒಂದು ರೀತಿಯಾಗಿ ರೋಗಗ್ರಸ್ತವಾಗಿದ್ದವ ಅಂತ ಯೋಗಾನಂದ ಅವರು ಹೇಳಿದ ಪ್ರಕಾರ ಒಂದು ಗಾಡಿ ಸರ್ವಿಸಿಗೆ ಬಂದಿದೆ, ಇನ್ನುಳಿದವೆಲ್ಲ ದೇ ಆರ್ ಫಿಟ್ ಆ್ಯಂಡ್ ಫೈನ್ ಅಂತ ಹೇಳಿದ್ರು. ಒಂದು ಕಂಪ್ಲೇಂಟ್ ಬಂದಿದೆ ನನಗೂ ಕೂಡ, ನನ್ನ ಟೆಕ್ನಿಕಲ್ ಟೀಮ್ ಜೊತೆ ನಾನು ಇದ್ರ ಬಗ್ಗೆ ಮಾತನಾಡಿ ಏನಾಗಿದೆ ಅನ್ನೋದನ್ನು ಮಾಹಿತಿ ಪಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಇದಕ್ಕೀಗಾಗಲೇ ಸುಮಾರು 6,59,00,000 ಖರ್ಚು ಮಾಡಿದ್ದಾರೆ. ನೋಡ್ತಾ ಇದ್ದೆ ಅದರ ಬಿಲ್, 93 ಆಟೋಗಳಿಗೆ ಬಹುಶಃ ಟಾಟಾ ಏಸ್ ವಾಹನಗಳು ಲೋಡಿಂಗ್ ಕೆಪಾಸಿಟಿ ಇರುವಂಥವು ಸುಮಾರು 4,00,000-6,50,000 ರೂಪಾಯಿ ಆಗುತ್ತೆ ಒಂದು ಟಾಟಾ ಏಸ್ ಕೈಗೆ ಬರೋಷ್ಟೊತ್ತಿಗೆ 6,50,000. ಅದು ಎಲ್ಲೋ ಬೋರ್ಡು, ಪಾಲಿಕೆ ಬಳಸ್ತಾ ಇರುವಂಥದ್ದು. ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 35 ವಾರ್ಡ್ಗಳಿದ್ದಾವೆ, 35 ವಾರ್ಡ್ಗಳಿಗೂ ಕೂಡ ಕಸ ಸಂಗ್ರಹ ಮಾಡೋದಕ್ಕೆ ಬಳಸ್ತಾ ಇರುವಂಥವು. ತುಮಕೂರು ಮಹಾನಗರ ಪಾಲಿಕೆಯ ಮಹಾಪೌರರು ಅವರು ಕೂಡ ಇದಕ್ಕೆ ಸಂಪರ್ಕ ಮಾಡ್ತಾ ಇದ್ದೀವಿ, ನೋಡೋಣ ಅವರು ಏನು ಉತ್ತರ ಕೊಡ್ತಾರೆ ಅಂತ. ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ತುಮಕೂರು ಮಹಾನಗರ ಪಾಲಿಕೆ ವಾಹನಗಳು ಅಂದರೆ ಕಸ ಸಂಗ್ರಹಣೆ ಮಾಡುವಂತಹ ವಾಹನಗಳು ಈ ಹಿಂದೆ ಸುಖಾಸುಮ್ಮನೆ ಮೂಲೆ ಗುಂಪಾಗಿದ್ದಾವೆ ಅನ್ನೋದನ್ನು ಕೂಡ ಪ್ರಗತಿ ಟಿವಿ ವರದಿ ಮಾಡಿತ್ತು. ನೀವು ಆ ವರದಿಯನ್ನು ಮಾಡಿ ಎಚ್ಚರಿಸಿದ್ರಿ, ಆ ನಂತರ ಅವು ರಸ್ತೆ ಇಳಿದಿದ್ದು. ಆದರೆ ಈಗ ಮತ್ತೆ ಗುಜರಿ ಸೇರಿಕೊಳ್ಳುವಂಥದ್ದು ಅಥವಾ ರಿಪೇರಿಗೆ ಬಂದಿರುವಂಥದ್ದು ಕೂಡ ಕೆಲವು ವಾಹನಗಳು ನಡೆದಿದ್ದಾವೆ ಅನ್ನುವಂಥದ್ದನ್ನು ಸ್ವತಃ ಆಯುಕ್ತರೇ ಒಪ್ಪಿಕೊಂಡಿದ್ದಾರೆ, ಮಾತನಾಡಿದ್ದಾರೆ. ಸೊ ಈಗ ದೂರು ಬಂದಿರುವಂಥದ್ದು ಏನು, ಈ ದೂರಿನ ಅನ್ವಯ ಎರಡೆರಡು ಬಾರಿ ರಿಜಿಸ್ಟ್ರೇಷನ್ ಆಗಿದೆ ಅಂತಾರೆ, ಗೋಲ್ಮಾಲ್ ಆಗಿದೆ ಅಂತಾರೆ, ಏನಿದೆ ಮಾಹಿತಿ ಇದ್ರ ಬಗ್ಗೆ ಅಂತ? ಗುರುಪ್ರಸಾದ್, ಕಳೆದ 3 ತಿಂಗಳ ಹಿಂದೆ ಕೂಡ ಪ್ರಗತಿ ಟಿವಿಯಲ್ಲಿ ಒಂದು ಸುದ್ದಿಯನ್ನು ಬಿತ್ತರ ಮಾಡಿದ್ದೇನೆ. ಅಂದ್ರೆ ಟಿಪ್ಪರ್ ಖರೀದಿಯಲ್ಲಿ ಅವ್ಯವಹಾರ ನಡೆದಿದ್ಯಾ ಅನ್ನೋ ಆರೋಪ ಶೀರ್ಷಿಕೆ ಅಡಿಯಲ್ಲಿ ಒಂದು ಸುದ್ದಿಯನ್ನ ಪ್ರಕಟ ಮಾಡಿತ್ತು. ಈಗ 3 ತಿಂಗಳ ನಂತರ ಆ ಒಂದು ಸುದ್ದಿಗೆ ಒಂದು ಗಿಪ್ ಸಿಕ್ಕಿದ್ದೇನೆ. ಅಂದ್ರೆ ಅದು ಭ್ರಷ್ಟಾಚಾರ ನಡೆದಿರೋದು ಸಾಬೀತಾಗಿದೆ. ಇದಕ್ಕೆ ಪೂರಕವಾಗಿ ಒಂದಷ್ಟು ದಾಖಲೆಯನ್ನ ಕೊಟ್ಟಿದ್ದಾರೆ ಸಂಘಟನೆಯವರು. ಮತ್ತೇನು ಇಲ್ಲಿ ಕಳೆದ ಕೆಲವು ತಿಂಗಳಿಂದ ಈ ಆಟೋಗಳನ್ನ ಖರೀದಿಸಿದ್ದು ಮತ್ತೆ ಹೆಚ್ಚುವರಿ ಹಣ ನೀಡಿರುವುದು ಮತ್ತೆ ಆರ್ ಟಿ ಓ ಕಚೇರಿಯಲ್ಲಿ ಎರಡೆರಡು ಬಾರಿ ನೋಂದಣಿ ಮಾಡಿರ್ತಕ್ಕಂತ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ.
ಈ ಒಂದು ಪಾಲಿಕೆಯಲ್ಲಿ ಇಂಥ ಭ್ರಷ್ಟಾಚಾರದಕ್ಕೆ ಅಧಿಕಾರಿಗಳು ಕುಮ್ಮಕ್ಕು ನೀಡಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಮತ್ತೆ ಈ ಸಂಬಂಧಪಟ್ಟಂಗೆ ಲೋಕಾಯುಕ್ತ ದೂರನ್ನ ಕೂಡ ಸಂಘಟನೆ ಸಲ್ಲಿಸಿದೆ. ಯಾಕಂದ್ರೆ ಇದು ಮೊದಲೆಲ್ಲ ಇಂಥ ಪ್ರಕರಣ ಸಾಕಷ್ಟು ಬಾರಿ ನಡೀತಿದ್ರು ಕಣ್ಮುಚ್ಚಿ ಕೂತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಒಂದು ಈಗಾಗಲೇ ನಮ್ಮ ಪ್ರಗತಿ ಟಿವಿಯೊಂದಿಗೆ ಮಾತಾಡಿದಂತ ಕಮಿಷನರ್, ಪಾಲಿಕೆ ಕಮಿಷನರ್ ಕೂಡ ಈ ಒಂದು ಏನು ನಮಗೆ ಈ ಒಂದು ದಾಖಲೆಗಳು ತಲುಪಿದೆ, ಆ ದಾಖಲೆಯನ್ನು ಈಗ ನಾವು ಪರಿಶೀಲನೆ ಮಾಡ್ತೀವಿ, ಈ ಏನು ಅವ್ಯವಹಾರ ಆಗಿದೆ ಅನ್ನೋದು ಹೇಳ್ತಾ ಇದ್ರೆ ನಾ ಕ್ರಮ ಜಗ್ರಿಸಿ ಅವ್ರಿಗೇನು ಯಾರು ಇದರಲ್ಲಿ ತೊಡಗಿದೆ ಅಂತ ವಿದ್ದ ತನ್ನನ್ನು ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಒಟ್ಟಾರೆ ತುಮಕೂರು ನಗರ ಪಾಲಿಕೆ ಕಸ ತೆಗೆಯುವ ಆಟೋದಲ್ಲೂ ಕೂಡ ಈ ತರದ ಅಕ್ರಮದ ವಾಸನೆ ಕೇಳಬಹುದು, ಈಗ ಸಾಬೀತಾಗೋದಕ್ಕೆ ದಾರಿಯಾಗಿದೆ ಅಂತ ಹೇಳ್ಬೋದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಯೋಗೇಶ್ ಮಾಹಿತಿಗೆ.